ನಮಸ್ಕಾರ ಎಲ್ಲ ಕನ್ನಡನಾಡಿನ ಜನತೆಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನಮಸ್ಕಾರ ಮಾಡ್ತಾ ಇರೋದು ನಿಮ್ಮ ನಾಗರಾಜು. ಕಾರಣ ಏನಪ್ಪ ಅಂದರೆ ನಾನು ಇವತ್ತು ಟಿ ವಿಲಿ ಬರ್ತಾ ಇರೋದು, ವಿಡಿಯೋದಲ್ಲಿ ಬರ್ತಾ ಇರೋದು. ಇವತ್ತಿನವರೆಗೂ ನಾನು ಯಾವುದೇ ವಾಟ್ಸಪ್ಪೇ ಆಗಲಿ ಅಥವಾ ಗ್ರೂಪಲ್ಲೇ ಆಗಲಿ ಈ ಥರ ಮಾತಾಡೋಕ್ಕೆ ಬಂದಿರಲಿಲ್ಲ. ಇವತ್ತು ವಿಶೇಷವಾಗಿ ನಾನು ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ಜಯದೇವ ಹಾಸ್ಪಿಟ್ಲ್ ಡಾಕ್ಟರ್ ಮಂಜುನಾಥ್, ಯಾರಿಗೆ ಗೊತ್ತಿಲ್ಲ, ಮನೆ ಮನೆ ಎಲ್ಲ ದೊಡ್ಡವರಿಗೆ ಚಿಕ್ಕವರಿಗೆ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಭಾಗದ ದೇವರಾಗಿದ್ದಂಥ ವ್ಯಕ್ತಿ, 25 ವರ್ಷ ಸೇವೆ ಸಲ್ಲಿಸ್ಕೊಂಬಂದಿದ್ದಾರೆ. ಇದೇ ತಿಂಗಳು 30ನೇ ತಾರೀಕು ಅವ್ರದ್ದು ಅವಧಿ ಮುಗಿತಾ ಇದೆ, ಹಿಂದೆ ಆಗಿತ್ತ ಅಂತ ನನಗೆ ಮಾಹಿತಿ ಗೊತ್ತಾಯಿತು. ಸೊ ಇನ್ನೂ ಸ್ವಲ್ಪ ದಿನ ಅವರು ನಮ್ಮೆಲ್ಲರ ಆರೋಗ್ಯಕ್ಕೆ ಚೆನ್ನಾಗಿ ನಮಗೆಲ್ಲ ದೇವ್ರ ಥರ ಅವ್ರು ನೋಡ್ಕೊಂಡಿರೋ ಕಾರಣ ಅವ್ರು ಇನ್ನೂ ಸ್ವಲ್ಪ ದಿನ ಸೇವೆ ಮಾಡಬೇಕಂತ ನಮ್ಮ ಭಾವನೆ. ಅದಕ್ಕೋಸ್ಕರ ನಾವು ಕೈ ಮುಗಿದು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಇದೇ ತಿಂಗಳು ನಾಳೆ ಅಥವಾ ನಾಡಿದ್ದು, ಇವತ್ತು ತಾರೀಕು ಎಷ್ಟಪ್ಪ, 19, 20, 21 ಅಥವಾ 23, ಈ ಮೂರು ತಿಂಗಳು ಯಾವತ್ತಾದರೂ ಈಗ ಜನ ಯಾರ್ಯಾರು ಸಂಘ ಸಂಸ್ಥೆಯಿಂದ ಬಂದು ಮುಂದೆ ಬರ್ತೀರಾ, ಒಂದು ಬೇಡಿಕೆ, ಇದು ಬೇಡಿಕೆ ಅಂದರೆ ಇದು ದಬ್ಬಾಳಿಕೆ ಬೇಡಿಕೆ ಅಲ್ಲ, ರಿಕ್ವೆಸ್ಟು. ಯಾಕೆಂದರೆ ಯಾಕೆ ರಿಕ್ವೆಸ್ಟ್ ನಾನು ಬೇಡ್ತಾ ಇದ್ದೀನಿ ಅಂದರೆ, ಎರಡು ಸಲ ನನಗೆ ಹೃದಯಾಘಾತ ಆಯಿತು. ವಿತ್ ಇನ್ ಭಗವಂತ ಕಾಪಾಡ್ದೇ ದೇವ್ರ ರೂಪದಲ್ಲಿ ಬಂದು ಡಾಕ್ಟರ್ ಮಂಜುನಾಥ್ ಅವ್ರು ನನ್ನ ಕಾಪಾಡಿದ್ದಾರೆ. ನಂತರನೇ ಸಾವಿರಾರು ಜನ, ಕೋಟ್ಯಾಂತರ ಜನ ಕಾಪಾಡಿದ್ದಾರೆ, ಕರ್ನಾಟಕ ಜನ ಮಾತ್ರ ಅಲ್ಲ, ಹಾಗೆಯೇ ಬೇರೆ ರಾಜ್ಯದಿಂದಲೂ ಬಂದು ಮಾಡಿಸ್ಕೊಂಡು ಜನ ಇದ್ದಾರೆ. ಈ ಡಾಕ್ಟ್ರ್ ಬಗ್ಗೆ ಒಂದು ನಾವು ಹೋರಾಟ ಮಾಡಿ ಇನ್ನೂ ಸ್ವಲ್ಪ ದಿನ ಜನಗಳು ಸೇವೆ ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲ ಸಂಘ ಸಂಸ್ಥೆ ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಅಂತ ಸಂಘ ಸಂಸ್ಥೆ ಅಧ್ಯಕ್ಷರಿದ್ದೀರಾ, ಉಪಾಧ್ಯಕ್ಷರಿದ್ದೀರಾ, ತಾವೆಲ್ಲ ಮುಂದೆ ಬರಬೇಕಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಊರಿನ ತಾಲೂಕು ಅಧ್ಯಕ್ಷರು ಕೆಂಪೇಗೌಡರು ಅವರು ಸಹ ಮುಂದೆ ಬರಬೇಕು. ನಮ್ಮ ಅಡೇನಲ್ಲಿ ಲೋಕೇಶ್ ಅಣ್ಣವರು ಅವರು ಸಹ ಮುಂದೆ ಬರಬೇಕು. ನಮ್ಮ ಭರತ್ ಗೌಡರು, ನಮ್ಮ ತಾಲೂಕಿನಲ್ಲಿ ಇನ್ನೂ ತುಂಬ ಜನ ಇದ್ದಾರೆ. ನಾನು ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ, ನಾನು ಊರ ಕಡೆ ಸಂಪರ್ಕ ಜಾಸ್ತಿ, ಸಂಘ ಸಂಸ್ಥೆ ಗೊತ್ತಿಲ್ಲದ ಕಾರಣ ಯಾರೂ ಬೇಜಾರು ಮಾಡ್ಕೊಳಂಗಿಲ್ಲ. ಇದು ಯಾವುದೇ ರೀತಿ ರಾಜಕೀಯ ಕಾರ್ಯಕ್ರಮ ಅಲ್ಲ. ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ದನಿ, ಡಾಕ್ಟರ್ ಮಂಜುನಾಥರ ಕಿವಿ ಮುಟ್ಟಬೇಕನ್ನೋದು ಒಂದು ನನ್ನ ಆಸೆ. ಎಲ್ಲ ಸಂಘ ಸಂಸ್ಥೆಯವರು ಬಂದು ಕೈ ಜೋಡಿಸ್ಬೇಕಂತ ಬೇಡ್ಕೋತೀನಿ. ನಮಸ್ಕಾರ. ಜಯದೇವ್ ಮಂಜುನಾಥ್ರವರ ನಿಸ್ವಾರ್ಥ ಸೇವೆ ಇಲ್ಲಿವರೆಗೂ ಸಲ್ಲಿಸಿರೋದ್ರಿಂದ ಅವ್ರ ಸೇವೆ ಇನ್ನೂ ಜನಗಳಿಗೆ ಅವಶ್ಯಕತೆ ಇದೆ. ಹಾಗಾಗಿ ಅವರು ಈಗಲೇ ನಿವೃತ್ತಿ ಹೊಂದಬಾರದು, ಅವ್ರ ಸೇವೆ ಇನ್ನೂ ಸಲ್ಲಿಸ್ಬೇಕು. ಬಡವರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇನ್ನೂ ಅವರ ಅನುಕೂಲವನ್ನು ಬಡವರು ಎಲ್ಲರೂ ಪಡಿಬೇಕು. ಹಾಗಾಗಿ ಅವರು ನಿವೃತ್ತಿ ಹೊಂದ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ನೋವಾಗ್ತಾ ಇದೆ. ಅವ್ರನ್ನ ಮುಂದುವರಿಸ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮನವಿ ಮಾಡೋಣ. ನಮ್ಮ ನಾಗರಾಜಣ್ಣರು ಹೇಳ್ದಂಗೆ ಅವರು ಒಂದು ಡೇಟ್ನ ದಿನಾಂಕವನ್ನು ನಿಗದಿಪಡಿಸ್ತಾರೆ, ಆ ಸಮಯಕ್ಕೆ ಅನುಗುಣವಾಗಿ ನಾವೆಲ್ಲರೂ ಸಹ ಅವ್ರಿಗೆ ಕೈ ಜೋಡಿಸಿ ಅವರೇನು ನಮ್ಮನ್ನು ಈ ಥರ ಹೋಗೋಣ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಬೆಂಬಲ ಇರ್ತದೆ. ನಾಗರಾಜಣ್ಣ ಅವ್ರ ಬೆಂಬಲಕ್ಕೆ ನಾವು ಎಲ್ಲರೂ ನಿಲ್ಲೋಣ. ಎಲ್ಲರೂ ಸಹ ಯಾವ ಸ್ವಾರ್ಥತೆಯ ಯಾರಿಗೂ ಸ್ವಾರ್ಥತೆ ಇಲ್ಲ ಇಲ್ಲಿ. ಯಾಕೆಂತಂದರೆ ಜಯದೇವ್ ಹಾಸ್ಪಿಟಲ್ ಮಂಜುನಾಥ್ರವ್ರ ಸೇವೆ ಯಾರೂ ಮರೆಯಂಗಿಲ್ಲ. ಇಡೀ ರಾಜ್ಯದ ಜನತೆಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರನ್ನ ಉಳಿಸ್ಕೋಬೇಕು, ಇನ್ನೂ ಒಂದು 5-6 ವರ್ಷ ಅವ್ರ ಸೇವೆಯನ್ನು ನಾವು ಪಡಿಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ದಯಮಾಡಿ ಎಲ್ಲರೂ ಸಹ ನಮ್ಮ ನಾಗರಾಜಣ್ಣವ್ರು ಹೇಳ್ದಂಗೆ ಎಲ್ಲರೂ ಸಹ ಬೆಂಬಲವನ್ನು ವ್ಯಕ್ತಪಡಿಸಿ ಜೈ ಹಿಂದ್ ಜೈ ಕರ್ನಾಟಕ. ಹಾಗೇನೆ ಯಾರು ಬರ್ತೀರಾ, ನಮ್ಮ ಹುಡುಗನ ನಂಬರ್ ಇದೆ, ನಂಬರ್ ಹೇಳಪ್ಪ ನಿಂದು. 84 ಜೋರಾಗಿ ಹೇಳು, 8494902961. ಈ ನಂಬರಿಗೆ ಕಾಲ್ ಮಾಡಿ ಯಾವತ್ತು ಅಂತ ಅವ್ರು ನಿಮಗೆ ಡೇಟ್ ಹೇಳ್ತಾರೆ. ಕರ್ನಾಟಕದ ಯಾವ ಮೂಲೆ ಮೂಲಿಂದಲೂ ಅವರು ಬರ್ಬೋದು. ನಮ್ಮ ಹಾಸನ ಜಿಲ್ಲೆ ಅಂತ ಅಲ್ಲ, ಯಾವ ಜಿಲ್ಲೆ ಅಲ್ಲ, ಕರ್ನಾಟಕದ ಮೂಲೆ ಮೂಲಿಂದ ಎಲ್ಲ ಸಂಘ ಸಂಸ್ಥೆಯವರು, ಹೆಂಗಸರು ಮಕ್ಕಳು ಎಲ್ಲ ಬಂದು ಇದೊಂದು ರಿಕ್ವೆಸ್ಟ್. ನಾವಿಲ್ಲಿ ಎಲ್ಲಿಂದ ಒಂದು ರ್ಯಾಲಿ ಪ್ರೆಸ್ ಮೀಟ್ ಕೂಡ ಇದೆ, ನಾಳೆ ನಾಡಲ್ಲಿ ಪ್ರೆಸ್ ಮೀಟ್ ಕೂಡ ಇದೆ. ಹಂಗಾಗಿ ಇದು ನಾವು ಹೋರಾಟ ಮಾಡ್ತಾ ಇರೋದು ಯಾವುದೇ ರೀತಿ ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಮನೆ ದೇವರಂತ ನಾವೇನು ಪೂಜೆ ಮಾಡ್ತೀವಿ ಆ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಇನ್ನೂ ಸ್ವಲ್ಪ ದಿನ ಜನಗಳು ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಎಲ್ಲ ಕೈ ಜೋಡಿಸಿ. ನಮಸ್ಕಾರ. ನಮಸ್ತೆ.